ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಮನೆಯಲ್ಲೇ ಸುಲಭವಾಗಿ ಹೋಟ್ಲಲ್ಲಿ ಸಿಗೋ ಥರನೇ ಮಶ್ರೂಮ್ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ. ಮಶ್ರೂಮ್ ಬಿರಿಯಾನಿ ಆಲ್ರೆಡಿ ನಾನು ತೋರಿಸಿದ್ದೀನಿ, ಆದರೆ ಇವತ್ತು ತೋರಿಸೋದು ನಿಮಗೆ ರೆಸ್ಟೋರೆಂಟು ಹೋಟೆಲ್ಗಳಲ್ಲಿ ಸಿಗುವ ಥರನೇ ಟೇಸ್ಟ್ ಬರೋದು ನಿಮಗೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲ್ಲು, ಯಾರು ಬೇಕಾದೂ ಟ್ರೈ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಈಗ ಮಶ್ರೂಮ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆನು, ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಇದಕ್ಕೆ ಮಸಾಲ ಐಟಮು ಒಂದು 3 ಪಲಾವ್ ಎಲೆನು, 1 ಟೇಬಲ್ ಸ್ಪೂನ್ ಕಲ್ಲುವ, ಮತ್ತು ಒಂದು 3 ಚಕ್ಕೆ, ಒಂದು 5 ಏಲಕ್ಕಿ, ಒಂದು 5 ಲವಂಗ, ಒಂದು ಜಾಪತ್ರೆ, 1 ಟೀ ಸ್ಪೂನ್ ಸೋಮಕಾಳು, ಒಂದು 4-5 ಮರಾಠಿ ಮೊಗ್ಗು ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಶಾಹಿ ಜೀರಾ ಇದ್ದರೆ ಅದು ಕೂಡ ಹಾಕೋಬೋದು. ಮತ್ತು ಇಲ್ಲಿ ನಾನು 1 ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೆತ್ತೆ ಹಾಕೊತಾ ಇದ್ದೀನಿ. ಇದು ಸ್ವಲ್ಪ ಮಸಾಲೆ ಕಡಿಮೆ ಹಾಕಿ ಬಿರಿಯಾನಿ ಮಾಡೋದ್ರಿಂದ ನಿಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಚಕ್ಕೆ ಲವಂಗ ಏನು ಮಸಾಲೆ ಐಟಮ್ ಹಾಕಿದ್ದೀನೋ ಅದನ್ನು ನೀವು ಐ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಸೀದೋದ್ರೆ ಆ ಮಸಾಲೆ ಫ್ಲೇವರೇ ಹೋಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈರುಳ್ಳಿ ಹಾಕಿದ ಮೇಲೆ ಬೇಕಂದರೆ ಸ್ಟೌ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗೋವಾಗನೆ ಇದ್ರ ಜೊತೆಗೆ ನಾನು 1 ಪ್ಯಾಕೆಟ್ ಮಶ್ರೂಮ್ ತಂದಿದ್ದೆ. ಸುಮಾರು ಇದೊಂದು 200 ಗ್ರಾಮ್ ಆಗೋಷ್ಟು ಬರುತ್ತೆ. ಆ ಮೇಲೆ ಇರೋವಂಥ ಸಿಪ್ಪೆ ಬರುತ್ತೆ, ಅದನ್ನು ತೆಗೆದೇ ನಿಮಗೆ ಕ್ಲೀನಾಗಿ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಕೆಲವ್ರು ಏನು ಮಾಡ್ತಾರಂದರೆ ಅಂಗಡಿಯಿಂದ ತಂದಿದ ತಕ್ಷಣವೇ ಹಾಗೆ ಅದನ್ನು ಕ್ಲೀನಾಗಿದೆ ಅಂದ್ಬಿಟ್ಟು ಕಟ್ ಮಾಡಿ ತೊಳೆದಾಕ್ಬಿಡ್ತಾರೆ. ಆ ಮೇಲೆ ಒಂದು ಲೇಯರ್ ಸಿಪ್ಪೆ ಇರುತ್ತೆ, ಅದನ್ನು ಬಿಡಿಸ್ಬೇಕು. ಖಂಡಿತ ನೆಕ್ಸ್ಟ್ ಟೈಮ್ ನಾನು ತೋರಿಸ್ಕೊಡ್ತೀನಿ. ಈಗ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಬರೋಣ. ಈಗ ಅದು ಆ ಕಡೆ ಫ್ರೈ ಆಗೋಷ್ಟರಲ್ಲಿ ನಾನು ಇಲ್ಲಿ ಒಂದು 2 ಇಂಚು ಶುಂಠಿನೂ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 10 ಹಸಿರು ಮೆಣಸಿನ್ಕಾಯಿನೂ, ಕೊತ್ತಂಬರಿ ಒಂದು ಹಿಡಿ, ಪುದೀನ ಒಂದು ಹಿಡಿ ತೊಗೊಂಡಿದ್ದೀನಿ. ಈ ಥರ ಎರಡೂ ಒಂದೇ ಸಮಾನ ತೊಗೊಂಡ್ರೆ ನಿಮಗೆ ಮಸಾಲೆ ಅನ್ನೋದು ಕಲರ್ ಚೇಂಜ್ ಆಗದಿರೋ ಹಾಗೆ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಪುದೀನ ಜಾಸ್ತಿ, ಕೊತ್ತಂಬರಿ ಕಡಿಮೆ ಹಾಕೊತಾರೆ, ಇಲ್ಲ ಕೊತ್ತಂಬರಿ ಜಾಸ್ತಿ ಹಾಕಿ ಪುದೀನ ಕಡಿಮೆ ಹಾಕ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಎರಡೂ ಒಂದೇ ಸಮ ಹಾಕಿದ್ರೆ ನಿಮಗೆ ಒಳ್ಳೆ ಕಲರ್ ಸಿಗುತ್ತೆ. ಖಾರಕ್ಕಿಲ್ಲಿ ನಾನು ಒಂದು 10 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಮಸಾಲೆ ಇಷ್ಟು ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಆ ಗ್ರೀನಿಷ್ ಕಲರ್ ಆಗೇ ಇರಲಿ ಅಂತ. ಈಗ ಇದನ್ನು ರುಬ್ಕೊಬಂದಿದ್ದೀನಿ, ನೋಡ್ತಾ ಇರ್ಬೋದು. ಉಪ್ಪು ಹಾಕೋದ್ರಿಂದ ನಿಮಗೆ ಗ್ರೀನ್ ಕಲರ್ ಅನ್ನೋದು ಡಾರ್ಕ್ ಆಗಿ ಆಗೇ ಇರುತ್ತೆ, ಅದಕ್ಕೋಸ್ಕರನೇ. ಈಗ ಅದೇ ಟೈಮ್ಗೆ ಮಶ್ರೂಮ್ ಕೂಡ ಒಂದು ಅರ್ಧ ಭಾಗ ಬೆಂದಿದೆ, ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು. ಮಶ್ರೂಮಲ್ಲೇ ನೀರಿನಂಶ ಬಿಟ್ಕೊಳ್ಳುತ್ತೆ, ಅದಕ್ಕೆ ಎಕ್ಸ್ಟ್ರಾ ನೀರು ಕೂಡ ಹಾಕೋಕೆ ಹೋಗಬೇಡಿ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕೊತಾ ಇದ್ದೀನಿ. ಸುಮಾರು ಇದಕ್ಕೆ ಒಂದು 1/2 ಟೀ ಸ್ಪೂನ್ ಅರಶಿನ ಪುಡಿನೂ, 1 ಟೀ ಸ್ಪೂನ್ ಗರಂ ಮಸಾಲೆ ಹಾಕೊತಾ ಇದ್ದೀನಿ. ಮಸಾಲೆ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು, ಕಡಿಮೆನೇ ಇರಬೇಕು. ಒಂದು 1/2 ಕಪ್ ಆಗೋಷ್ಟು ನಾನು ಮಸಾಲೆ ತೊಗೊಂಡಿರೋದು. ಜಾಸ್ತಿ ಮಸಾಲೆ ಇದ್ರೂ ತಿಂದಾಗ ನಿಮಗೆ ಅಜೀರ್ಣ ಆಗುತ್ತೆ, ಮತ್ತು ಕೆಲವ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ. ಸೊ ಆದಷ್ಟು ಮಸಾಲೆ ಕಡಿಮೆನೇ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಅಷ್ಟೊತ್ತರಲ್ಲಿ ನಾನು ಇದೇ ಮಿಕ್ಸಿ ಜಾರ್ಗೆ ಒಂದು 2 ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಬರ್ತೀನಿ. ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೊಬರ್ತೀನಿ, ನೋಡ್ತಾ ಇರ್ಬೋದು. ಈಗ ಈ ಟೊಮೊಟೊ ಪೇಸ್ಟು ಹಾಕೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ, ಯಾಕಂದರೆ ನಾವೆಲ್ಲ ಹಸಿ ತರಕಾರಿ ಹಾಕಿ ರುಬ್ಬಿರೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಯಾವಾಗೂ ಅಷ್ಟೇ, ಪಲಾವೇ ಆಗಲಿ, ನೀವು ರೈಸ್ ಐಟಮ್ ಅಂತ ಬಂದಾಗ ಯಾವುದೇ ಮಸಾಲೆ ಹಾಕಿದ್ರೂ ಹಸಿ ಸ್ಮೆಲ್ ಹೋಗಬೇಕು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಮೊಸರು ಹಾಕೊತಾ ಇದ್ದೀನಿ. ಬಿರಿಯಾನಿ ಅಂದಮೇಲೆ ಮೊಸರು ಇದ್ದರೆ ನಿಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ, ಯಾಕಂದರೆ ಅಕ್ಕಿಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಬಿರಿಯಾನಿ, ಅದಕ್ಕೋಸ್ಕರನೇ. ಮತ್ತು ಇವಾಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದನ್ನು ಮತ್ತೆ ಮುಚ್ಚಲ ಮುಚ್ಚಿ ನಾನು ಇದನ್ನು ಒಂದು 5 ನಿಮಿಷ ಕುದಿಸ್ಕೊತೀನಿ. ನಾವು ಹಾಕಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟು ಕಲರ್ ಕೂಡ ಚೇಂಜ್ ಆಗಬೇಕು. ಮಧ್ಯದಲ್ಲಿ ನೀವು ಸೌಟಲ್ಲಿ ಒಂದು 2-3 ಸಾರಿ ಮಿಕ್ಸ್ ಮಾಡ್ಕೊಡಿ, ಯಾಕಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ನೀವು ಇದೇ ಪ್ರಾಸೆಸ್ನ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು. ಪಾತ್ರೆಯಲ್ಲಿ ಮಾಡೋದ್ರಿಂದ ನನಗೆ ತುಂಬ ಇಷ್ಟ. ನಮ್ಮ ಮನೇಲಿ ತುಂಬ ಜನ ಪಾತ್ರೆಯಲ್ಲೇ ಮಾಡೋದು, ಕುಕ್ಕರ್ ಅಷ್ಟಾಗಿ ಇಷ್ಟಪಡಲ್ಲ. ಈಗ ಇದಕ್ಕೆ ನಾನು ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ನಲ್ಲ, 3 ಲೋಟ ಆಗೋಷ್ಟು ನೀರು ಹಾಕೊತಾ ಇದ್ದೀನಿ. ತುಂಬ ಜನ ನೀವು ಕೇಳ್ತಾನೆ ಇದ್ರೆ ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅಂತ. ನಾವು ನಾರ್ಮಲ್ ಸೋನಮಸಿರಿ ಅಕ್ಕಿನೇ. ಸೊ ಆದರೆ ವೀಡಿಯೋಗಾದರೆ ಸ್ವಲ್ಪ ಕಾಸ್ಟ್ಲಿ ಅಕ್ಕಿ ಯೂಸ್ ಮಾಡ್ತೀನಿ, ಅಂದರೆ ಬುಲೆಟ್ ರೈಸು, ಕೋಲಂ ರೈಸ್ ಅಂತ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿರ್ತೀನಿ. ಯಾಕಂದರೆ ಈ ಥರ ಏನಾದರೂ ಸ್ಪೆಷಲ್ ರೈಸ್ ಐಟಮ್ ಬಂದಾಗ ನಾನು ಅದನ್ನೇ ಯೂಸ್ ಮಾಡೋದು. ನಾರ್ಮಲ್ ಸೋನಮಸಿರಿ ಅಕ್ಕಿ ಟಿಫನ್ಗೆ ಯೂಸ್ ಮಾಡ್ತೀರಿ. ಈಗ ಈ ನೀರು ಹಾಕಿದ್ಮೇಲೆ ಇದಕ್ಕೆ ಇನ್ನೊಂದು ಚೂರು ಉಪ್ಪು ಹಾಕೊತಾ ಇದ್ದೀನಿ, ಯಾಕಂದರೆ ನಿಮ್ಗೆ ಈ ಥರ ಬಿರಿಯಾನಿ ವೆರೈಟಿ ಆಫ್ ಬಿರಿಯಾನಿ ರೈಸ್ಗೆಲ್ಲ ಕೋಲಂ ರೈಸ್ ಅಥವಾ ಬುಲೆಟ್ ರೈಸ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನೀರೆಲ್ಲ ಹಾಕಿ ಚೆನ್ನಾಗಿ ನೋಡಿ ಕುದಿಸೋಕೆ ಬಿಟ್ಟಿದ್ದೆ, ಫುಲ್ಲು ಐ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ. ಈಗ ಚೆನ್ನಾಗಿ ಕುದಿಯೋವಾಗ ಅಕ್ಕಿ ಹಾಕೊತಾ ಇದ್ದೀನಿ. ಅಕ್ಕಿನ ಮುಂಚೆನೇ ತೊಳೆದು ನೆನೆ ಹಾಕ್ಬಿಡಿ,
ಒಂದು 15 ನಿಮಿಷ ಆದರೂ ನೀರಲ್ಲಿ ನೆನಿಬೇಕು. ಸೊ ನೀವು ಯಾವಾಗ ಒಗ್ಗರಣೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅವಾಗೇ ಅಕ್ಕಿನ ನೆನೆಯಾಕ್ಬಿಡಿ. ಅಕ್ಕಿ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಅನ್ನ ಸಾಫ್ಟಾಗಿ ಉದುರು ಉದುರಾಗಿ ಇರುತ್ತೆ, ಸಾಫ್ಟಾಗೂ ಬರುತ್ತೆ. ನಾನಿಲ್ಲಿ 2 ಲೋಟ ಅಕ್ಕಿಗೆ 3 ಲೋಟ ನೀರು ಹಾಕಿದ್ದೀನಿ. ನೀವು ಅದೇ ಕುಕ್ಕರಲ್ಲಿ ಮಾಡೋದಾದರೆ 4 ಲೋಟ ನೀರು ಹಾಕ್ಕೊಳ್ಳಿ, ಯಾಕಂದರೆ ಪಾತ್ರೆನಲ್ಲಿ ಮಾಡೋದ್ರಿಂದ ನಾವು ಕಡಿಮೆ ಊರು ಇಟ್ಕೊಂಡು ಬೇಯಿಸ್ಕೊತೀರಿ, ಆದರೆ ಕುಕ್ಕರಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ಈಗ ಇದನ್ನು ಮುಚ್ಚಳ ಮುಚ್ಚಿ 5 ನಿಮಿಷ ಐ ಫ್ಲೇಮಲ್ಲಿ ಬಿಡ್ತೀನಿ. 5 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. 5 ನಿಮಿಷ ಆದಮೇಲೆ ಚೆನ್ನಾಗಿ ಇವಾಗ ಅಕ್ಕಿ ಎಲ್ಲ ಮೇಲೆ ಬಂದಿದೆ ಅಲ್ವಾ, ಇವಾಗ ಸ್ಟೌವ್ನ ಇಮ್ಮಿಡಿಯೇಟ್ಲಿ ಸಿಮ್ಮಲ್ಲಿ ಇಟ್ಬಿಡಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಸಿಮ್ಮಲ್ಲೇ ಬಿಡಬೇಕು. ಅದೇ ನೀವು ಕುಕ್ಕರಲ್ಲಿ ಮಾಡೋದಾದರೆ ಅಕ್ಕಿ ಹಾಕಿದ ತಕ್ಷಣ ಮುಚ್ಚಳ ಹಾಕೋಕ್ಕೋಗ್ಬೇಡಿ, ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಮುಚ್ಚಳ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳಿ. ಅಕ್ಕಿ ಅಳತೆ ಗೊತ್ತಾಯ್ತಲ್ಲ, 2 ಲೋಟ ಅಕ್ಕಿಗೆ ನಾನು 3 ಲೋಟ ನೀರು ಹಾಕಿದ್ದೀನಿ. ಕುಕ್ಕರಲ್ಲಿ ಮಾಡೋದಾದರೆ ಮಾತ್ರ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಳ್ಳಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು 15 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಫಾಲೋ ಮಾಡಿ, ಹೈ ಫ್ಲೇಮಲ್ಲಿ 5 ನಿಮಿಷ, 15 ನಿಮಿಷ ಲೋ ಫ್ಲೇಮಲ್ಲಿ, ಅಂದರೆ ಅಕ್ಕಿ ಸಮ ಪ್ರಮಾಣ ಬಂದಮೇಲೆ ಪಾತ್ರೆಯಲ್ಲಿ 5 ನಿಮಿಷವರೆಗೂ ಬಿಟ್ಟಿದ್ದೆ. ಇವಾಗ ಅದನ್ನು ನೋಡಿ ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದಕ್ಕೆ ಇವಾಗ ಯಾವುದೇ ರೀತಿ ಮೆತ್ತಗೂ ಇಲ್ಲ, ಅಷ್ಟೇ ಉದುರುದ್ರಾಗಿಲ್ಲ. ಸಾಫ್ಟಾಗಿ ತಿನ್ನೋದಕ್ಕೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಶ್ರೂಮ್ ಇಷ್ಟಪಡೋರಿಗೆ ಖಂಡಿತ ಈ ಥರ ಮಾಡಿಕೊಡಿ, ಒಂದು ಹೋಟ್ಲಲ್ಲೇ ತಿಂದಿರೋ ಥರ ಟೇಸ್ಟ್ ಫೀಲ್ ಆಗುತ್ತೆ ನಿಮಗೆ. ಈ ರೆಸಿಪಿಗೆ ನೀವು ಮೊಸರು ಪಚ್ಚಡಿ ಇಟ್ಕೊಂಡು ತಿನ್ಬೋದು, ಸೂಪರ್ ಆಗಿರುತ್ತೆ. ಬೆಳಗ್ಗೆ ಟಿಫನ್ಗೆ ರಾತ್ರಿ ಡಿನ್ನರ್ ಕೂಡ ಮಾಡ್ಕೋಬೋದು. ಹಾಗಾದರೆ ಇವತ್ತು ತೋರಿಸಿರುವಂಥ ರೆಸಿಪಿ ಇಷ್ಟ ಆದರೆ ನೀವು ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತದನ್ನ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.